ದೇವ ಸಮ್ಮುಖದಲ್ಲಿ ನಾವು ಸತ್ಯ ವಿನಮ್ರತೆಯಿಂದ ವರ್ತಿಸಬೇಕು. ಮಗು, ನನ್ನ ಸಮ್ಮುಖದಲ್ಲಿ ಸತ್ಯದಿಂದ ನಡೆ. ನಿನ್ನ ಹೃದಯದ ದೀನ ಭಾವದಲ್ಲಿ ನನಗಾಗಿ ಆಶಿಸು. ನನ್ನ ಸಮ್ಮುಖದಲ್ಲಿ ಯಾರು ಸತ್ಯವನ್ನು ಅನುಸರಿಸುವರೋ ಅವರು ಕಷ್ಟಕ್ಕೆ ಈಡಾಗರೋ. ದುಷ್ಪ್ರೇರಣೆಗಳಿಂದ, ಕೀಳು ನಾಲಗೆಗಳಿಂದ ಸತ್ಯ ಅವರನ್ನು ಮುಕ್ತಗೊಳಿಸುವುದು. ಸತ್ಯ ನಿನಗೆ ಮುಕ್ತಿಯನ್ನಿತ್ತಾಗ ನಿಜ ಸ್ವಾತಂತ್ರ್ಯವನ್ನು ಅನುಭವಿಸಿರುವ ನೀನು ಮನುಷ್ಯರ ವ್ಯರ್ಥ ಮಾತುಗಳಿಗೆ ಗಮನವನ್ನೀಯಲಾರೆ. ಸ್ವಾಮಿ, ನಿನ್ನ ಮಾತುಗಳು ನಿಜವಾಗಿವೆ. ನನ್ನ ವರ್ತನೆ ಹೀಗೇ ಇರಲಿ ಎಂದೇ ನನ್ನ ಆಶಯ. ನಿನ್ನ ಸತ್ಯ ನನಗೆ ಬೋಧಿಸಲಿ, ಅದೇ ನನ್ನನ್ನು ರಕ್ಷಿಸಲಿ. ರಕ್ಷಣೆಯ ಉದ್ದೇಶ ಸಾಧನೆಯ ತನಕ ಅದೇ ತನ್ನ ದಾರಿದೀಪವಾಗಲಿ. ಎಲ್ಲ ರೀತಿಯ ದುಷ್ಟ ಪ್ರವೃತ್ತಿಯಿಂದ, ಕೀಳು ಪ್ರೇರಣೆಗಳಿಂದ ಅದೇ ನನ್ನನ್ನು ರಕ್ಷಿಸಲಿ. ಹೀಗೆ ಆತ್ಮಮುಕ್ತಿಯನ್ನು ಅನುಭವಿಸಿ ನಿನ್ನೊಡನೆ ನಾನು ನಡೆವೆನು. ಶುದ್ಧವಾಗಿರುವುದನ್ನು, ಯೋಗ್ಯವಾಗಿವಾದುದನ್ನು ನಿನಗೆ ಕಲಿಸುವೆನು ಎನ್ನುತ್ತದೆ ಸತ್ಯ. ಅತೃಪ್ತನಾಗಿಯೂ ದುಃಖ ಭರಿತನಾಗಿಯೂ ನಿನ್ನ ಪಾಪಗಳನ್ನು ವಿವೇಚಿಸು. ನಿನ್ನ ಸುಕಾರ್ಯಗಳಿಂದಾಗಿ ತಾನು ಯೋಗ್ಯ ವ್ಯಕ್ತಿ ಎಂದು ಭಾವಿಸದಿರು. ನಿಜವಾಗಿಯೂ ನೀನು ಪಾಪಿ. ಹಲವು ರೀತಿಯ ಪ್ರವೃತ್ತಿಗಳಲ್ಲಿ ಸಿಕ್ಕಿ ಬಿದ್ದಿರುವೆಯಲ್ಲದೆ ಅವುಗಳ ತೊತ್ತಾಗಿರುವೆ. ನೀನಾಗಿಯೇ ಉಳಿದರೆ ನಿನ್ನಿಂದ ಏನೂ ಸಾಧ್ಯವಾಗದು. ಬಹುಬೇಗನೆ ಕೆಳಬೀಳುವೆ, ಸುಲಭದಲ್ಲಿ ಸೋಲುವೆ, ಬಹುಬೇಗನೆ ಹತಾಶನಾಗುವೆ. ತಾನು ಮಹಾತ್ಮನೆನ್ನಲು ನಿನ್ನಲ್ಲಿ ಏನೂ ಇಲ್ಲ. ಆದರೆ ನಿನ್ನ ಅಲ್ಪತನವನ್ನು ನಿರಾಕರಿಸಲು ಹಲವು ಸಬೂಬುಗಳು ನಿನ್ನಲ್ಲಿವೆ. ವಿವರಿಸಲು ಅಸದಳವಾದಷ್ಟು ಹೀನ ವ್ಯಕ್ತಿ ನೀನಾಗಿರುವುದೇ ಇದಕ್ಕೆ ಮೂಲ ಕಾರಣ.